ಸೊ ಅಕ್ರಮ ವಿದ್ಯುತ್ ಸಂಪರ್ಕದ ವಿಚಾರದಲ್ಲಿ ಈಗ ನೋಟಿಸ್ ಅನ್ನು ಕೊಡೋಕ್ಕೂ ಕೂಡ ಈಗ ವಿದ್ಯುತ್ ಇಲಾಖೆ ಮುಂದಾಗಿದೆ ಸೊ ಅಕ್ರಮ ವಿದ್ಯುತ್ ಸಂಪರ್ಕ ಆರೋಪದ ಬೆನ್ನಲ್ಲೇ ಈಗ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ಬೆಸ್ಕಾಂನ ಜಾಗೃತ ದಳ ಈಗ ಭೇಟಿಯನ್ನು ಕೊಡುತ್ತೆ ಬೆಸ್ಕಾಂನ ಐದು ಮಂದಿ ಜಾಗೃತ ದಳ ಸಿಬ್ಬಂದಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸೊ ಎಚ್ ಡಿ ಕುಮಾರಸ್ವಾಮಿಯವರ ಬಳಿ ಮಾಹಿತಿಯನ್ನು ಅಧಿಕಾರಿಗಳು ಪಡೆದಿದ್ದಾರೆ ನಾಳೆ ದಂಡದ ಮೊತ್ತವನ್ನು ನೋಟಿಸ್ ಮೂಲಕ ತಿಳಿಸಲಿದ್ದಾರೆ ಬೆಸ್ಕಾಂನವರು ಸೊ ಈಗಾಗಲೇ ಅಲ್ಲಿ ನೋಡ್ತಾ ಇದ್ದರೆ ಜಾಗೃತ ದಳ ಭೇಟಿಯನ್ನು ಕೊಟ್ಟಿದೆ ಬೆಸ್ಕಾಮ್ನ ಐದು ಮಂದಿ ಜಾಗೃತ ದಳ ಸಿಬ್ಬಂದಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಸೊ ಎಚ್ ಡಿ ಅವರ ಬಳಿ ಮಾಹಿತಿಯನ್ನು ಪಡಿತಾ ಇದ್ದಾರೆ ಈ ರೀತಿಯಾಗಿ ಅಧಿಕಾರಿಗಳು ಅಲರ್ಟ್ ಆಗಿ ಕೆಲಸ ಮಾಡಿದ್ದರೆ ಕಳತನ ಆಗುವಂಥ ವಿದ್ಯುತ್ಗಳನ್ನು ಎಷ್ಟೋ ತಡಿಬೋದಾಗಿತ್ತು ಕಣ್ಣಿಗೆ ಬಿದ್ದಾಗ ಎಚ್ಚೆತ್ಕೊಂಡು ಓಡಾಡುವಂಥ ಅಧಿಕಾರಿಗಳು ನಾನೇನೋ ಕಡದ್ ಗುಡ್ಡೆ ಹಾಕಿದ್ದೀನಿ ಅನ್ನೋ ರೀತಿಯಲ್ಲಿ ಅಡ್ಡಾಡ್ತಾರೆ ನನ್ನ ಸೌದಿಗೆ ಮಹೇಶ ಅನೇಕಲ್ ಅನ್ನೊಂದಿಗೆ ಸಂಪರ್ಕದಲ್ಲಿದ್ದರೆ ಮಹದೇಶ ಈಗ ಇದು ಗಮನಕ್ಕೆ ಬಂದಿದ್ದ ಎಚ್ಚೆತ್ಕೊಂಡ್ಬಿಟ್ಟು ನಾನೇನೋ ಕಡದ ಗುಡ್ಡೆ ಹಾಕ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಹೋಗ್ಬಿಟ್ಟು ಈಗ ಕೊಡ್ತಾ ಇದ್ದರೆ ಕೊಡಬೇಕು ತಪ್ಪು ತಪ್ಪೆ ಬಟ್ ಇದೇ ಅವ್ರ ಕೆಲಸವನ್ನೇನಾದರೂ ಸರಿಯಾಗಿ ನಿರ್ವಹಿಸಿದ್ದರೆ ಈ ರೀತಿಯಾಗಿ ಅಕ್ರಮ ವಿದ್ಯುತ್ತನ್ನು ಹಲವರು ಹಲವು ಕಡೆಗಳಲ್ಲಿ ಪಡ್ಕೊಂಡಿದ್ದಾರೆ ಅದರಲ್ಲೂ ನಿಲ್ಲಿಸ್ಬೋದಾಗಿತ್ತು ಅರುಣ್ ಕಳೆದ ಎರಡು ದಿನಗಳ ಹಿಂದೆ ಸ್ವತಃ ಎಚ್ ಡಿ ಕೆ ಅವರು ಹೇಳಿದಂತಹ ಪ್ರಕಾರ ಭಾನುವಾರ ಮಧ್ಯಾಹ್ನ ಈ ರೀತಿಯ ದೀಪಾಲಂಕಾರವನ್ನು ಮಾಡಿದ್ದಾರೆ ನನ್ನ ಗಮನಕ್ಕೆ ಅದು ಸಂಜೆ ಬಂತು ಅನ್ನುವಂತ ಮಾಹಿತಿಯನ್ನ ಅವರು ಅವರೇ ಹೇಳಿರುವಂತದ್ದು ಆ ಗಮನಕ್ಕೆ ಬಂದ ನಂತರ ನಾನು ಅದನ್ನ ಕನೆಕ್ಷನ್ ಅನ್ನ ತೆಗೆಸಿದ್ದೀನಿ ನಾನು ಒಂದ್ ಸಾವಿರ ಎರಡು ಸಾವಿರಕ್ಕೂ ಅಥವಾ ಈ ಕರೆಂಟ್ ಅನ್ನ ಕದ್ದು ನಾನೇನು ಮಾಡಬೇಕಾಗಿಲ್ಲ ಅನ್ನೋ ತರದ ಮಾತನ್ನ ಎಚ್ ಡಿ ಕೆ ಹೇಳ್ತಾ ಇರುವಂತದ್ದು ಆದ್ರೆ ಭಾನುವಾರ ಮಧ್ಯಾಹ್ನ ಈ ತರದೊಂದು ದೀಪಾಲಂಕಾರ ಆಗಿದೆ ಅಕ್ರಮವಾಗಿ ಬಳಕೆ ಮಾಡಿ ಮಾಡ್ತಾ ಇದ್ದಾರೆ ಇದು ಯಾಕೆ ಗೊತ್ತಾಗ್ಲಿಲ್ಲ ಬೆಸ್ಕಾಂ ಅಧಿಕಾರಿಗಳಿಗೆ ಅದು ಕೂಡ ಸಂಜೆವರೆಗೂ ನಿನ್ನೆ ಸಂಜೆಯವ್ರಿಗೂ ಕೂಡ ಆ ವಿಚಾರ ಗೊತ್ತೇ ಆಗಿಲ್ಲ ಅನ್ನೋದು ನಿಜಕ್ಕೂ ಕೂಡ ಯಾವ ಮಟ್ಟಕ್ಕೆ ಬೆಸ್ಕಾಂ ಅಧಿಕಾರಿಗಳು ಈ ರೀತಿಯಾದಂತಹ ಅಕ್ರಮ ವಾಗಿ ಬಳಕೆ ಮಾಡೋರ ವಿರುದ್ಧವಾಗಿ ಯಾವ ರೀತಿಯಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದರೆ ನಿನ್ನೆ ರಾತ್ರಿಯವರೆಗೂ ಕೂಡ ಇವರ ಗಮನಕ್ಕೆ ಬಂದಿಲ್ಲ ನಂತರ ಈ ವಿಚಾರವಾಗಿ ಅವರ ಗಮನಕ್ಕೆ ತಂದಿದ್ದಾರೆ ನಂತರ ಅವರು ಅದನ್ನು ಮೊದಲು ಅದನ್ನು ತೆಗೀರಿ ಅನ್ನುವಂಥ ಮಾತನ್ನು ಹೇಳಿದೆ ಅನ್ನುವಂಥ ಮಾತನ್ನು ಸ್ವತಃ ಅವರು ಹೇಳಿರುವಂಥದ್ದು ಅದರಿಂದಾಗಿ ಈ ಥರದೊಂದು ಅಕ್ರಮ ನಡೆದಿದೆ ಅನ್ನುವಂಥ ವಾಸನೆ ಯಾಕೆ ಮೊದಲೇ ಬೆಸ್ಕಾಮ ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಈಗ ಜಾಗೃತ ದಳದವರು ಬಂದು ಇಲ್ಲಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಏನು ಆಫ್ ಮಾಡಲಾಗಿತ್ತು ಆ ಲೈಟ್ಗಳನ್ನು ಆ ಲೈಟ್ಗಳನ್ನು ಕೂಡ ಹಾಕಲಾಗಿದೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಬಳಕೆ ಆಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಲೆಕ್ಕ ಮಾಡುವಂಥ ಕೆಲಸವನ್ನು ಈಗ ಜಾಗೃತ ದಳ ಮಾಡ್ತಾ ಇರುವಂಥದ್ದು ಯಾವ ರೀತಿ ಅಂತಂದರೆ ಈಗ ಒಂದು ಹತ್ತು ನಿಮಿಷ ಅದನ್ನು ಆನ್ ಮಾಡಿ ಅದರ ಎಷ್ಟು ಬಳಕೆ ಆಗುತ್ತೆ ಅನ್ನುವಂಥದ್ದನ್ನು ಚೆಕ್ ಮಾಡ್ತಾರೆ ನಂತರ ಒಂದು ದಿನ ಅಂದರೆ ಭಾನುವಾರದ ಭಾನುವಾರ ಮಧ್ಯಾಹ್ನದಿಂದಲೂ ಕೂಡ ಇದನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಸ್ವತಃ ಕೆ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಎಷ್ಟು ಪ್ರಮಾಣದಲ್ಲಿ ಬಳಕೆ ಆಗಿರಬಹುದು ಅನ್ನುವಂಥ ತಾಳಿಯನ್ನು ಮಾಡ್ತಾರೆ ಅದರಿಂದಾಗಿ ಇವತ್ತು ಸಂಜೆ ಒಳಗೆ ಒಂದು ರಿಪೋರ್ಟನ್ನು ಅಧಿಕಾರಿಗಳ ಮೇಲಧಿಕಾರಿಗಳಿಗೆ ಕೊಡುವಂಥ ಕೆಲಸವನ್ನು ಜಾಗೃತ ದಳ ಮಾಡುತ್ತೆ ನಂತರ ನಾಳೆ ಒಂದು ಮೊತ್ತ ಅಂದರೆ ಎಷ್ಟು ಪ್ರಮಾಣದಲ್ಲಿ ಇವರಿಗೆ ದಂಡವನ್ನು ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ಪರಿಶೀಲನೆ ನಡೆಸಿ ಅದನ್ನು ಒಂದು ನೋಟಿಸ್ ಮೂಲಕ ಎಚ್ ಡಿ ಕೆ ಅವರಿಗೆ ತಲುಪಿಸುವಂತ ಕೆಲಸವನ್ನು ಕೂಡ ಬೆಸ್ಕಾಂ ಮಾಡಲಿದೆ ಅನ್ನುವಂತ ಮಾಹಿತಿಯನ್ನ ಬೆಸ್ಕಾಂ ಮೂಲಗಳು ತಿಳಿಸ್ತಾ ಈಗ ಇನ್ನು ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮಾತನಾಡಿ ಹೊರಟರು ಅವರು ಪದ್ಮನಾಭನಗರಕ್ಕೆ ಹಬ್ಬ ಮಾಡಬೇಕು ನಾನು ದೇವೇಗೌಡರ ಮನೆಗೆ ಹೋಗ್ತಾ ಇದ್ದೀನಿ ಹೇಳಿ ಹೊರಟರು ಹಾಗೆ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂದ್ರೆ ಡಿ ಕೆ ಶಿ ಅವರನ್ನ ನೇರ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಸಣ್ಣ ಸಣ್ಣ ವಿಚಾರದಲ್ಲೂ ಕೂಡ ಕುಮಾರಸ್ವಾಮಿ ಅವರನ್ನ ಈ ರೀತಿಯಾಗಿ ಮಾಡಿ ಅವರ ಬಾಯನ್ನ ಮುಚ್ಚಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಈ ರೀತಿಯಾಗಿ ಮಾಡ್ತಾ ಇದೆ ಇದೇನು ಏನೋ ದೇಶವನ್ನ ಕೊಳ್ಳೆ ಮಾಡುವಂಥದ್ದು ರಾಜ್ಯ ಕೊಳ್ಳೆ ಮಾಡುವಂತ ಕೆಲಸವನ್ನ ನಾನೇನು ಮಾಡಿಲ್ಲ ನನ್ನ ಗಮನಕ್ಕೆ ಬರದೇ ಆಗಿರುವಂಥ ಅಚಾತುರ್ಯ ಅನ್ನುವಂಥದ್ದನ್ನು ಹಾಗೆ ಅದಕ್ಕೆ ವಿಷಾದವನ್ನು ಕೂಡ ನಾನು ಕೇಳಿದ್ದೀನಿ ಜೊತೆಗೆ ಆ ದಂಡದ ಮೊತ್ತ ಏನಿದೆ ಅದನ್ನ ನಾನು ಪಾವತಿ ಮಾಡ್ತೀನಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದೀನಿ ಆದ್ರೂ ಕೂಡ ಈ ಕಾಂಗ್ರೆಸ್ನವರು ಬಿಡದೆ ನನ್ನ ವಿರುದ್ಧವಾಗಿ ಯಾವೆಲ್ಲ ಸಣ್ಣ ವಿಚಾರ ಸಿಗುತ್ತೋ ಆ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ನನ್ನನ್ನು ಟಾರ್ಗೆಟ್ ಮಾಡುವಂತಹ ಕೆಲಸವನ್ನ ನೇರವಾಗಿ ಡಿ ಕೆ ಶಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಜೊತೆಗೆ ಏನು ಒಂದು ರೀತಿ ಬೇರೆ ಬೇರೆ ಪದಗಳ ಪದ ಬಳಕೆಯನ್ನ ಮಾಡಿ ನೇರವಾಗಿ ಡಿ ಕೆ ಶಿ ಅವರನ್ನ ಟಾರ್ಗೆಟ್ ಮಾಡುವಂತ ಕೆಲಸವನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಈಗ ಬೆಸ್ಕಾಂನ ಜಾಗೃತ ದಳದ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಪರಿಶೀಲನೆ ನಡೆಸಿ ಒಂದು ರಿಪೋರ್ಟ್ ಅನ್ನು ಇವತ್ತು ಸಂಜೆ ಹೊತ್ತಿಗೆ ಮೇಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ನಂತರ ನಾಳೆ ಆ ಒಂದು ನೋಟಿಸ್ ಮೂಲಕ ಎಷ್ಟು ಮೊತ್ತ ನಿಮಗೆ ದಂಡವನ್ನು ವಿಧಿಸಿರ್ತೀವಿ ಮಾಹಿತಿಯನ್ನ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಬಸ್ಗಮನ ಅಧಿಕಾರಿಗಳು ನೀಡುವಂತದ್ದು ಒಟ್ಟಾರೆ ನಾಳೆ ನಾಳೆ ಒಂದು ಮೊತ್ತ ಫಿಕ್ಸ್ ಮಾಡಿ ಇವರಿಗೆ ದಂಡವನ್ನ ವಿಧಿಸುವಂತ ಸಾಧ್ಯತೆ ಇರುವಂತದ್ದು ಅರವಿಂದ್ ಈಗ ಅರುಣ್ ಈಗ ಇನ್ನು ಕೂಡ ಏನು ಅಧಿಕಾರಿಗಳಿದ್ದಾರೆ ಜಾಗೃತ ದಳದ ಅಧಿಕಾರಿಗಳು ಇನ್ನು ಕೂಡ ಪರಿಶೀಲನೆಯಲ್ಲಿ ತೊಡಕೊಂಡಿದ್ದಾರೆ ಓಕೆ ಇಷ್ಟು ಮಾಹಿತಿಗೆ ಧನ್ಯವಾದಗಳು